ಹಾಯ್ ಹಲೋ ನಮಸ್ಕಾರ, ನಾನು ದೀಪು, ನಿಮ್ಮ ಟೈಪು. ಸೊ ನಿಮಗೆ ಪಾಠ ಮಾಡೋ ಟೀಚರ್ಸ್ ಬಗ್ಗೆ ನಿಮಗೆ ಗೊತ್ತಾ? ಸ್ವಲ್ಪ ಜನ ಗೊತ್ತಿರುತ್ತೆ ಆ್ಯಂಡ್ ಸ್ವಲ್ಪ ಜನ ಗೊತ್ತಿರಲ್ಲ. ಸೊ ನಮ್ಮ ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಎಮ್ ಇ ಎಸ್ ಅಲ್ಲಿ ಹೇಗೆ ಎಂಜಾಯ್ ಮಾಡ್ತಾರೆ? ಹಲೋ ಎವ್ರಿವನ್. ಸೊ ನಮ್ಮ ಜೊತೆ ಪ್ರೊಫೆಸರ್ ಡಾಕ್ಟರ್ ಎಲ್ ರಾಮು, ಹೂ ಇಸ್ ದ ಪ್ರಿನ್ಸಿಪಲ್ ಆಫ್ ಎಮ್ ಇ ಎಸ್ ಅಂದರೆ ಟಿ ಯು ಎಮ್ ಇ ಎಸ್. ಸೊ ಅವ್ರಿಗೆ ಒಂದು ನಾಲ್ಕು ಕ್ವೆಶನ್ಸ್ ಕೇಳೋಣ. ಸೊ ಹಲೋ ಸರ್. ಹಲೋ ಸರ್, ಒಂದು ಕ್ವೆಶನ್, ಫಸ್ಟ್ ಕ್ವೆಶನ್ ಇಸ್ ಡಿಸ್ಕ್ರೈಬ್ ಎಮ್ ಇ ಎಸ್ ಇನ್ ಒನ್ ವರ್ಡ್ ಸರ್. ಎಕ್ಸಲೆನ್ಸ್ ಇನ್ ಅಕಾಡೆಮಿ ಟೆಂಪಲ್. ಎಮ್ ಇ ಎಸ್ ಇಸ್ ಲೈಕ್ ಅ ಹ್ಯಾಪಿ ಹೋಮ್. ಜೀನಿಯಸ್ ನಮ್ಮ ಕುಟುಂಬ. ಎಮ್ ಇ ಎಸ್ ಸರ್ವ ಧರ್ಮಗಳ ಸಮನ್ವಯ. ಒನ್ ವರ್ಡ್ ಟು ಡಿಸ್ಕ್ರೈಬ್ ಎಮ್ ಇ ಎಸ್ ವುಡ್ ಬಿ ಎರುಡಿಷನ್, ಅ ಪ್ಲೇಸ್ ಆಫ್ ಲರ್ನಿಂಗ್, ನಾಲೆಜ್. ನಮ್ಮ ಮನೆ ಇದ್ದಂಗೆ. ಎಮ್ ಇ ಎಸ್ ಐ ವುಡ್ ಲೈಕ್ ಟು ಸೇ ಇಟ್ಸ್ ಅ ಟೆಂಪಲ್. ಫ್ಯಾಮಿಲಿ ತರ ಫ್ಯಾಮಿಲಿ. ಸೊ ಟೀಚರ್ಸ್, ವಿಚ್ ವುಮನ್ ಯು ವಾಂಟ್ ಟು ರಿಲೇವ್ ಇನ್ ಎಮ್ ಇ ಎಸ್? ಎಮ್ ಇ ಎಸ್ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡಿದ್ದು. ನಮ್ದು ಹಳೆ ಸ್ಟಾಫ್ ರೂಮ್ ಇತ್ತು, ಅಲ್ಲಿ ಒಳ್ಳೆ ಕೋಆಪರೇಷನ್ ಇತ್ತು, ಎಲ್ಲ ಸೀನಿಯರ್ ಟೀಚರ್ಸ್ ಎಲ್ಲರೂ ಇದ್ರು. ಸೊ ಅದು ನಂಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾಲೇಜಲ್ಲಿ ನಾನು ಸ್ಟೂಡೆಂಟ್ಸ್ ಜೊತೆಯಲ್ಲಿ ಎಲ್ಲ ಪಾಠ ಮಾಡ್ತೀನಿ, ಅವ್ರ ಜೊತೆಯಲ್ಲಿ ನಾನು ಆ ಮೆಮೊರೀಸ್ ಇದೆ ಅಲ್ವಾ, ಅದನ್ನು ಪದೇ ಪದೇ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ರಿಯಲೈಸ್ ವುಡ್ ಬಿ ಐ ಗೆಸ್ ದ ಲಂಚ್ ಬ್ರೇಕ್ ದಟ್ ವಿ ಯೂಸ್ ಟು ಹ್ಯಾವ್ ಇನ್ ಅ ಜನರಲ್ ಸ್ಟಾಫ್ ರೂಮ್. We were down there and all the degree teachers and the PU teachers, we used to sit together and have a lot of fun and, you know, enjoy lunch breaks a lot. I missed all the laughter and the fun we had there. The first 2 years of my service in MES. I'm first to PhD here at the Prasad Sir Pandit. How about it? I would like to cherish myself by thinking about my 2008 first batch where we had lovely students. When I'm going to see my students who are achieved, okay, so at the time when the students are come and meet me, so I'm very happy and that is a moment I'm going to cherish. First class in MES. Day of my college as a lecturer. What did you enjoy and what are you enjoying in MES? Pata madodu. We enjoy every moment of the time that we are there in MES. ಪ್ರತಿದಿನೂ, ಯಾಕೆಂತಂದ್ರೆ ಮನೇಲಿ ಏನೇ ಟೆನ್ಷನ್ಸ್ ಇದ್ರೂ ಕೂಡ ರಿಲೀಫ್ ಮತ್ತೆ ರಿಲ್ಯಾಕ್ಸ್ ಸಿಗೋದೆ ನಮ್ಮ ಎಮ್ ಇ ಎಸ್ ಕಾಲೇಜಲ್ಲಿ. ಜಾಯ್ ಐ ತಿಂಕ್ ಮೋರ್ ದೆನ್ ವಾಟ್ ವಿ ಎಂಜಾಯ್, ಅಫ್ಕೋರ್ಸ್ ಎವ್ರಿ ಟೈಮ್ ಎಂಟರ್ ದ ಕ್ಲಾಸ್ ರೂಮ್ ಇಟ್ಸ್ ಅ ವೆರಿ ಎಂಜಾಯಬಲ್ ಮೂಮೆಂಟ್. ದಿ ಅದರ್ ಥಿಂಗ್ಸ್ ಅಫ್ಕೋರ್ಸ್ ವೆನ್ ಆರ್ ಸ್ಟೂಡೆಂಟ್ಸ್ ಕಮ್ ಬ್ಯಾಕ್, ಸೊ ವೆನ್ ದೇ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಅಸ್ ಆಫ್ ದೇರ್ ಅಚೀವ್ಮೆಂಟ್ಸ್ ಆ್ಯಂಡ್ ಪ್ರೋಗ್ರೆಸ್, ಯು ಪ್ರೋಗ್ರೆಸ್ ವಿತ್ ದೆಮ್ ಆಸ್ ದೇ ಪ್ರೋಗ್ರೆಸ್. ಐ ತಿಂಕ್ ದಟ್ಸ್ ವಾಟ್ ಈಸ್ ಮೋಸ್ಟ್ ಎಂಜಾಯಬಲ್ ಅಬೌಟ್ ದಿಸ್ ಪ್ರೊಫೆಷನ್ ಆ್ಯಂಡ್ ದ ಕಾಲೇಜ್. ಟೀಚಿಂಗು ಸ್ಟೂಡೆಂಟ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ವಿದ್ಯಾರ್ಥಿಗಳು ಪಾಠ ಮಾಡೋದು. ಆಕ್ಚುಲಿ ವಾಟ್ ಎವರ್ ದ ಟೆನ್ಯೂರ್ ದಟ್ ಐ ಆಮ್ ವರ್ಕಿಂಗ್ ಹಿಯರ್, ಸೊ ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವರಿ ಮೂಮೆಂಟ್, ಈಚ್ ಆ್ಯಂಡ್ ಎವರಿ ಸೆಕೆಂಡ್ ಇನ್ ಎಮ್ ಇ ಎಸ್. ಕ್ಲಾಸಸ್, ಕ್ಲಾಸಲ್ಲಿ ವಿದ್ಯಾರ್ಥಿಗಳ ಜೊತೆ ಎಂಜಾಯ್ ಮಾಡಿದ್ದೀನಿ. ಟು ಬಿ ವಿತ್ ಮೈ ಕಲೀಗ್, ಐ ಕೆನಾಟ್ ಸೇ ದೇ ಆರ್ ಮೈ ಕಲೀಗ್, ದೇ ಆರ್ ಮೈ ಫ್ರೆಂಡ್ಸ್. ಐ ಎಂಜಾಯ್ ಬೀಯಿಂಗ್ ವಿತ್ ಮೈ ಕಲೀಗ್ ಇನ್ ದಿ ಸ್ಟಾಫ್ ರೂಮ್. ನಾವು ತುಂಬಾ ಜನ ಥ್ಯಾಂಕ್ಸ್ ಹೇಳಿದ್ದೀವಿ. ಸೊ ನೀವು ಯಾರು ಥ್ಯಾಂಕ್ಸ್ ಹೇಳಿದ್ರೆ ಟೀಚರ್ಸ್? ಮಂಜುಶ್ರೀ ಮೆನನ್ ಮೇಡಮ್, ಪ್ರಿನ್ಸಿಪಲ್ ಸರ್ ಇಲ್ಲಿ ಎಮ್ ಇ ಎಸ್ ಅಲ್ಲಿ. ನಾನು ಶೇಷಾದ್ರಿ ಹೆಂಗಾರ್ ಪುಟ್ಸ್ವಾಮಿ ಸರ್, ಡಿಗ್ರಿ ಕಾಲೇಜ್ ಅವರು, ಕನ್ನಡ ಹೆಚ್ ಓಡಿ. ಶೇಷಾದ್ರಿ ಹೆಂಗಸ್ ಸರಿಗೆ, ಪ್ರಭಾವತಿ ಮ್ಯಾಮ್ಗೆ, ಇನ್ನೂ ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳಿಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಷ್ಟ. ಥ್ಯಾಂಕ್ ಯು ವೈಸ್ ಪ್ರೆಸಿಡೆಂಟ್ ಶೇಷಾದ್ರಿ ಹೆಂಗಸ್ ಸರ್. I will thank many teachers, especially Nagmani ma'am, because she was the one who supported me from the day one, and she is like not my colleague, she is more of my mother, a friend, and a guide to me. I have two people, can I? One is Prabhavati madam, the second one is Nagmani madam. Thank you ma'am. I was a student of this college, so I would like to thank all my teachers who taught me, all my lecturers and the college itself. Now that I'm back here, it just feels like I've spent a whole lot of wonderful time over here as a student and even now as a lecturer. Thank you. I would like to thank Prabhavati madam of botany department and all my colleagues who are there now. We have now even now we have a great time, and in future also would like to have a great time.
ಓಕೆ ಸರ್, ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಚಾನ್ಸ್ ಕೊಟ್ಟರೆ ಯಾರಿಗೆ ಹೇಳ್ತೀರಾ ಸರ್? ಪ್ರಾಬ್ಲಿ ಪ್ರೊಫೆಸರ್ ಶೇಷಾದ್ರಿ ಅಯ್ಯಂಗಾರ್ ಸರ್. ಸರ್ ಯಾಕೆ ಅಂತ ಕೇಳಿದಿರ? ಆಸ್ ಫಾರ್ ಮೈ ನಾಲೆಜ್ ಈಸ್ ದಿ ಪಿಲ್ಲರ್ ಆಫ್ ಎಮ್ ಇ ಎಸ್ ಅಂಡ್ ಅವ್ರನ್ನ ನೋಡಿಕೊಂಡೆ ನಾನು ಬಂದಿದ್ದೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ದಿಸ್ ಸಾಂಗ್ ಇಸ್ ಟು ಆಲ್ ಅವರ್ ಸ್ಟೂಡೆಂಟ್ಸ್.